ತುಂಬಾ ನೋಯ್ತಾ ಇದೀಯನೆ ಅಯ್ಯೋ ನಾನೇನಪ್ಪ ಮಾಡ್ಲಿ ಬಟ್ರೆ ಏನಾಗಿದೆ ನಿಮ್ಮ ಶ್ರೀಮತಿ ಅವರಿಗೆ ಎಲ್ಲ ನೀವು ಕಾಲೆಟ್ ಕಳಿಗೆ ಬಚ್ಚಲಲ್ಲಿ ಜಾರಿ ಬಿದ್ದುಬಿಟ್ರು ಛೆ ನಿಮಿಕ್ ಹೀಗ ಆಗಬಾರದಾಗಿತ್ತು ಅಮ್ಮ ತುಂಬಾ ತ್ರಾಸ ಆಗ್ತಾ ಇದೀಯಾ ಗಾಣಿಗ್ರೋನ ಅಯ್ಯೋ ಅಂದ್ರೆ ನೆತ್ತಿ ತಂಪಾಗುತ್ತೇನೆ ನೀನ್ ಅಯ್ಯೋ ಅಂದ್ರೆ ನನ್ನ ನೋವು ಸಂಕಟ ಕಡಿಮೆ ಆಗುತ್ತೇನೆ ರೀ ಅವರಿಗೆ ಏನಾದರೂ ಮದ್ದು ಕೊಡಬಾರದ ಅಯ್ಯೋ ಎಲ್ಲಮ್ಮ ಅಯ್ಯೋ ಇಲ್ಲ ಕನಕ ಇವರ ವ್ಯಾಧಿಗೆ ನನ್ನ ಹತ್ರ ಮದ್ದಿಲ್ಲ ನೀವುಗಳು ಪರಂಪರಾಗತವಾಗಿ ನಾನಾ ವೇಷ ಧರಿಸೋದ್ರಲ್ಲಿ ನಾನಾ ಭಾಷೆ ಆಡೋದ್ರಲ್ಲಿ ತುಂಬಾ ನಿಪುಣರು ಅಂತ ನಾವು ಬಲ್ಲೆವು ನಮ್ಮ ಶತ್ರುಗಳಿರುವ ಸೀಮೆಗೆ ಹೋಗಿ ಕೆಲವೊಂದು ರಹಸ್ಯಗಳನ್ನು ಭೇದಿಸಿ ತರಬೇಕಿದೆ ನೀವು ಅನ್ನಿದ್ದೆ ಅವರು ಅದೇನ್ ಹುಲಿಗವಿಯೇ ತರೀಕೆರೆ ಸಂಸ್ಥಾನದ ಪರಿಚಯ ನಿಮಗೆ ಇರಬೇಕಲ್ಲ ಕಾವೇರಿಯಿಂದ ಗೋದಾವರಿವರೆಗೂ ಎಲ್ಲ ದೊರೆಗಳ ಮಾಹಿತಿ ಪ್ರದೇಶದ ವ್ಯಾಪ್ತಿ ಬಲಾಬಲ ದೌರ್ಬಲ್ಯ ಎಲ್ಲ ಗೊತ್ತೇಳ್ರಿ ತರೀಕೆರೆ ಹನುಮಪ್ಪ ನಾಯಕ ನಮ್ಮ ದೊರೆಗಳಿಂದ ಅಭಿವೃದ್ಧಿ ಕಾರ್ಯಗಳಿಗೆಂದು ಲಕ್ಷಗಟ್ಟಲೆ ವರಗಳನ್ನ ಬೇಡಿದ್ದಾನೆ ಆದರೆ ನಮಗೆ ನಾಯಕನ ಮೇಲೆ ಸಂಪೂರ್ಣ ನಂಬಿಕೆ ಇಲ್ಲ ಅನುಮಾನ ಕಾಡ್ತಾ ಇದೆ ಈ ಅನುಮಾನದಲ್ಲಿ ಸತ್ಯಾಂಶವಿದೆಯೇ ಅಥವಾ ನಾಯಕನಿಗೆ ನಿಜಕ್ಕೂ ಲಕ್ಷಗಟ್ಟಲೆ ವರಹಗಳು ಬೇಕಾಗಿದೆಯೇ ಅನ್ನೋದನ್ನ ನಿಮ್ಮಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಅಸಾಧ್ಯ ಅನ್ನೋ ಮಾತೇ ಇಲ್ಲ ಬಿಡಿ ನಾವು ತಲತಲಾಂತರದಿಂದ ತಲೆ ತೆಗಿಯಕ್ಕೂ ಸೈ ತಲೆ ಉಳಿಸೋಕ್ಕೂ ಸೈ ನೀವು ನಂಬಿ ನಮ್ಮ ಕೆಲಸ ವಹಿಸಿರಲ್ಲ ಅಷ್ಟು ಸಾಕು ಚಿಂತೆ ಬಿಟ್ಬಿಡಿ ಆ ಕೆಲಸ ಆತು ಅಂತ ತಿಳ್ಕೊಳ್ಳಿ ನಾವಿನ್ ಬರ್ತೀವಿ ಶಿವ ಸರಿಯಾದ ಸುದ್ದಿ ಎತ್ಕಂಡೆ ಬರ್ತೀವಿ ಸಹೋದರಿ ಸಹೋದರಿ ಮಿತ್ರ ಈಗ ತಮ್ಮ ಸವಾರಿ ಎತ್ತ ಕಡೆಗೋ ಗೂಢಾಚರಣ ಸಂಪೂರ್ಣವಾಗಿ ನಂಬುವಂತಿಲ್ಲ ಮಿತ್ರ ಅದಕ್ಕೆ ಅವ್ರನ್ನ ಹಿಂಬಾಲಿಸಿಕೊಂಡು ಹೊರಟಿದ್ದೀನಿ ಓಹೋ ಗೂಢಾಚಾರರ ಮೇಲೆ ಗೂಢಾಚಾರಿಕೆ ಮತ್ತೆ ತರೀಕೆರೆಗೆ ಹಾ ಹಾಗೆ ತಿಳ್ಕೋ ಮಿತ್ರ ತರೀಕೆರೆಯಲ್ಲಿ ಮತ್ತೆ ಯಾವುದಾದರೂ ತರುಮಣಿಯ ಮಾಯಾಲೋಕಕ್ಕೆ ಚೇಚೆ ನಮ್ ಕಚ್ಚೆ ಕೈ ಬಾಯಿ ಯಾವತ್ತೂ ಭದ್ರ ಮಿತ್ರ ನಾವು ಅಪ್ಪಣೆ ಕೊಟ್ರೆ ಹೊರಡ್ತೀವಿ ಅದು ಏನ್ ಪಾಪ ಮಾಡಿದೆ ಆ ನಿನ್ನ ಕುದುರೆ ನಿನ್ನನ್ನು ಹೊತ್ಕೊಂಡು ನೀರಿಲ್ಲ ನೆರಳಿಲ್ಲ ಸರಿಯಾದ ಸಮಯಕ್ಕೆ ಹುಲ್ಲಿಲ್ಲ ಹುರುಳಿ ಅಂತೂ ಮೊದಲೇ ಇಲ್ಲ ಮಿತ್ರ ಬರ್ತೀನಿ ಎಚ್ಚರವಾಗಿರೋ ಜೋಪಾನ ಮೆಲ್ಲಿಗೆ ಬುದ್ಧಿ ನೋಯ್ತದೆ ಏನು ಯೋಚನೆ ಮಾಡಬೇಡ ಆ ಶಿವನ ದಯೆ ಮೂಳೆಗೆ ಏನು ಪೆಟ್ಟಾಗಿಲ್ಲ ನರ ಹೊರಳಿದೆ ಅಷ್ಟೇ ಬೆಳಗಾಗೋಷ್ಟೊತ್ತಿಗೆ ಸರಿ ಹೋಗ್ಬಿಡುತ್ತೆ ಇದು ನಮ್ಮ ಮನೆಗೆ ಹೋದ್ಮೇಲೆ ಸ್ವಲ್ಪ ಬೆಚ್ಚಗೆ ಮಾಡಿ ನೋವಿರೋ ಜಾಗದಲ್ಲಿ ಕಟ್ಬಿಡು ಬೆಳಗಾಗೋಷ್ಟೊತ್ತಿಗೆ ಎಲ್ಲಿ ನೋವಿತ್ತು ಅಂತ ನಿನಗೆ ಗೊತ್ತಾಗಲ್ಲ ಆಯ್ತು ಬುದ್ಧಿ ಬುದ್ಧಿ ನಿಮ್ಗೇನು ಕೊಡ್ಲಿ ನೀನೇನು ಕೊಟ್ಟಿಯ ರಾಜಪ್ಪ ನನಗೆ ಎಲ್ಲ ಶಿವ ಕೊಡ್ತಾನೆ ನಿನ ಗುಣ ಆದರೆ ಸಾಕು ಹೋಗ್ಬಾ ಕರ್ಕೊಂಡು ಹೋಗಿ ಬತ್ತೇ ಬದೆ ಹಾಂ
ಓಹೋ ಗುಂಡಾ ಜೋಯಿಸರು ಏನೋ ಮದ್ದು ಕೊಡ್ತೀರಂತಲ್ಲ ಏನೋ ಆ ಶಿವನ ದಯೆಯಿಂದ ಕಲ್ತಿದ್ದು ಸಣ್ಣ ಪುಟ್ಟ ಮದ್ದು ಮಾಡ್ತೀನಿ ಅಲ್ಲ ಜೋಯಿಸರೆ ವೈದ್ಯ ಶಾಸ್ತ್ರ ಗೊತ್ತಿದ್ದು ನನ್ನ ಹೆಂಡತಿಗೆ ಮದ್ದು ಕೊಡದೆ ಸುಮ್ಮನಿದ್ದೀರಲ್ಲ ನಿಮಗೆ ನನ್ನ ಮೇಲೆ ಅದು ಎಷ್ಟು ದ್ವೇಷ ಇರಬೇಕು ಆ ನನಗೇನು ಗೊತ್ತಿಲ್ಲ ಅನ್ಕೊಟ್ರ ಊರಿಗೆಲ್ಲ ಮದ್ದು ಕೊಡ್ತೀರಾ ಅಲ್ಲ ಜೋಯಿಸರೆ ನಮ್ಮ ಮನೆಯಲ್ಲಿ ನಮ್ಮ ಮನೆ ಅನ್ನ ತಿರ್ಕೊಂಡು ನಮಗೆ ದ್ರೋಹ ಬಗೆಯೋದಕ್ಕೆ ನಿಮ್ಮ ಮನಸಾದರೂ ಹೇಗೆ ಬಂತು ಉಂಡು ಮನೆ ಜಂತಿ ಎಸೋದ್ರೆ ಇದೇ ಅಲ್ವಾ ಜೋಯಿಸರೆ ಅಯ್ಯಯ್ಯೋ ಯಾಕೆ ಹಾಗೆ ಅನ್ಕೊಂತೀರಾ ಬಿಟ್ರೆ ಈಗ ನನ್ನ ಹತ್ರ ಜ್ವರ ಕೆಮ್ಮಗಾಗುವಂಥ ಮೂಲಿಕೆಗಳಿದೆ ಅಸ್ಥಿ ಚಿಕಿತ್ಸೆಗೆ ಬೇಕಾದರೆ ಲೋಹದ ರಸ ಬೇರೆ ಬೇರೆ ಗಿಡಮೂಲಿಕೆಗಳನ್ನ ಕಾಡಿಂದ ತರಬೇಕಾಗುತ್ತೆ ಅದೆಲ್ಲ ನನ್ನ ಬಳಿ ಲಭ್ಯ ಇಲ್ಲ ಇದ್ದಿದ್ರೆ ಖಂಡಿತ ಚಿಕಿತ್ಸೆ ಮಾಡ್ತಿದ್ದೆ ಈಗಲೂ ಕಾಡಿಂದ ಅವನ್ನೆಲ್ಲ ತಂದು ಚಿಕಿತ್ಸೆ ಮಾಡಬಹುದಲ್ಲ ಜೋಯಿಸರೆ ಏನು ಯೋಚನೆ ಮಾಡ್ತಾ ಇದ್ದೀರಿ ನನ್ನ ಹೆಂಡತಿಗೆ ಚಿಕಿತ್ಸೆ ಮಾಡೋದಕ್ಕೆ ನಿಮಗೆ ಮನಸ್ಸಿಲ್ವಾ ನನ್ನ ಹೆಂಡತಿ ಮೂಲೆಯಲ್ಲಿ ಮಲಗಿದ್ರೆ ನಿಮಗೊಂಥರ ವಿಕೃತ ಆನಂದನಾ ಛೇ ಎಂಥ ಮಾತು ಅಂತ ಆಡ್ತೀರಾ ಬಿಟ್ರೆ ಅಂತ ಸಣ್ಣತನ ನನ್ನಲ್ಲಿಲ್ಲ ಉಪಕಾರ ಸ್ಮರಣೆ ಯಾವಾಗಲೂ ನನ್ನಲ್ಲಿರುತ್ತೆ ಸರಿ ಬಿಡಿ ನಾಳೆನೇ ಕಾಡಿಗೆ ಹೋಗಿ ಗಿಡಮೂಲಿಕೆಗಳನ್ನ ತರ್ತೀನಿ ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ ನನ್ನ ಹೆಂಡತಿ ಮೊದಲನೇ ಹಾಗೆ ಆಗಬೇಕು ಇಲ್ಲ ಅಂದ್ರೆ ನೀವು ಮದ್ದು ಕೊಡೋದನ್ನ ನಿಲ್ಲಿಸಬೇಕಾಗುತ್ತೆ ಇನ್ನೆಂದೂ ನೀವು ಯಾರಿಗೂ ವೈದ್ಯ ಮಾಡುವ ಹಾಗಿಲ್ಲ ಇದಕ್ಕೆ ಶಿವನ ಮೇಲೆ ಆಣೆ ಯಾಕೆ ಹಾಗೆ ಬಿಟ್ಕೊಂಡು ಬಿಟ್ಟಾಗ ನೋಡ್ತಾ ಇದ್ದೀರಿ ನಾನು ಹೇಳೋದೆಲ್ಲ ಹೇಳಿದ್ದೀನಿ ನನ್ನ ಮಾತು ಅಂದ್ರೆ ಸಗಣಿ ಹೊಡೆದು ಕಲ್ಲಿದ್ದ ಹಾಗೆ ಇಕ್ಕಿದ್ದು ನಿಮಗೆ ಬಿಟ್ಟಿದ್ದು ಗೌರಿ ನನಗಿವತ್ತೆಷ್ಟು ಸಂತೋಷವಾಗ್ತಿದೆ ಗೊತ್ತಾ ಯಾಕೆ ಹೇಳು ನನ್ನ ಸಂತೋಷಕ್ಕೆ ಎರಡು ಕಾರಣ ಇದೆ ಗೊತ್ತಾ ನಿಮಗೆ ಆದರೂ ಹೇಳ್ತೀನಿ ಕೇಳು ಈ ಸಂತೋಷ ದುಃಖನ ಯಾರ ಹತ್ರನಾದರೂ ಹೇಳಿದ್ರೇ ಸಮಾಧಾನ ಆಗೋದು ಅಲ್ವಾ ಯಾರ ಹತ್ರಾದರೂ ಹೇಳಿದ್ರೆ ಯಾರು ಯಾರ ಹತ್ರ ಬಾಯಿ ಬಿಡ್ತಾರೋ ಅನ್ನೋ ಭಯ ಕಣೆ ನನಗೆ ಅದೇ ನಿನ್ನ ಹತ್ರ ಹೇಳ್ಕೊಂಡ್ರೆ ನೀನು ಯಾರ ಹತ್ರನೂ ಹೇಳಲ್ಲ ಅಷ್ಟು ಒಳ್ಳೆಯವಳು ನನ್ನ ಗೌರಿ ಗೌರಿ ನನ್ನ ಸಂತೋಷಕ್ಕೆ ಎರಡು ಕಾರಣ ಅಂತ ಹೇಳ್ತಿದ್ದಲ್ಲ ಒಂದು ಬಿಚ್ಚುಗತ್ತಿ ವೀರಯ್ಯನವರು ಕೊನೆಗೂ ತಮ್ಮ ಮನಸ್ಸು ಬದಲಾಯಿಸಿ ನಮಗೆಲ್ಲ ಶಸ್ತ್ರವಿದ್ಯೆ ಹೇಳ್ಕೊಳ್ಳೋಕ್ಕೆ ಒಪ್ಕೊಂಡಿದ್ದಾರೆ ಕಣೆ ಗೌರಿ ಆ ಮುಂಡುಸ್ವಾಮಿ ವೀರಯ್ಯನ ಒಪ್ಪಿಸಿದ ಯಾರು ಗೊತ್ತೇನೆ ನಿನಗೆ ನೀನು ಗೊತ್ತಿಲ್ಲ ಬಿಡು ಅವರೇ ಕಣೆ ಅವರು ಅವರೇ ಗಡಿಸೇನಾ ಪಡೆಯ ಮುಖ್ಯಸ್ಥರು ಅವ್ರು ನನ್ನ ಪರವಾಗಿ ಹೇಗೆ ಮಾತಾಡಿದ್ರು ಗೊತ್ತಾ ಗುರುಗಳು ಮರು ಮಾತಿಲ್ಲದೆ ಒಪ್ಕೊಂಡ್ಬಿಟ್ರು ಅವರು ಅವರು ತುಂಬ ಒಳ್ಳೆಯವರು ನಾನು ಎಷ್ಟೇ ಕೀಟ್ಲೆ ಮಾಡಿದ್ರು ಅವ್ರಿಗೆ ಸಿಟ್ಟೇ ಬರಲ್ಲ ಗೌರಿ ಒಂದ್ಸಲ ಜಂಗಮಯನ ವೇಷದಲ್ಲೂ ಬಂದಿದ್ರು ಗೊತ್ತಾ ಅವ್ರ ಮಾತೇ ಚೆನ್ನ ಅವ್ರು ನೋಡಿದ್ರೆ ಮುತ್ತಿನ ಹಾರದಂತಿರುತ್ತೆ ಅವ್ರ ಬಗ್ಗೆ ಮಾತಾಡ್ತಿದ್ರೆ ಮಾತಾಡ್ತಾನೇ ಇರಬೇಕು ಅಂತ ಅನ್ಸುತ್ತೆ ನಿನಗೂ ಬೇಸರ ಆಗುತ್ತೇನೋ ಅಲ್ವಾ ಗೌರಿ ಬರ್ಲಾ
ಇಲ್ಲಿಗೆ ಯಾವಾಗ ಬಂದ್ರಿ? ನೀವು ಯಾವಾಗ ನೋಡಿದ್ರೋ ಅವಾಗಲೇ ಬಂದೆ ಚೆನ್ನ. ನಾನು ಗೌರಿ ಜೊತೆ ಮಾತಾಡ್ತಿದ್ದೆ. ನಾನೇನು ಕೇಳಿಸ್ಕೊಂಡಿಲ್ಲ ಬಿಡಿ. ಭಯ ಆಗ್ತಿದೆ. ಭಯ ಪಡೋ ಅಗತ್ಯವಿಲ್ಲ, ಧೈರ್ಯಸ್ಥೆ ನೀವು. ಈ ಮಾತನ್ನ ನಾನು ನಂಬಲ. ಯಾರಾದ್ರೂ ನೋಡಿದ್ರೆ ನೀವು ಯಾಕೆ ಬಂದ್ರಿ? ನೀವು ನೀಡಿದ ಔತಣ ನಿಮ್ಮಷ್ಟೇ ಚೆನ್ನಾಗಿತ್ತು ಚೆನ್ನ. ಕೃತಜ್ಞತೆ ಹೇಳಿ ಹೋಗೋಣ ಅಂತ ಬಂದೆ. ಮನಸ್ಸು ಚೆನ್ನಾಗಿರೋರು ಮಾಡಿದ ಅಡುಗೆನೂ ಚೆನ್ನವಂತೆ. ಹೋಗ್ಲಿಕ್ಕೆ ಸಾಕು, ಹೋಗ್ಲಿ ಬಿಡಿ. ದಯಮಾಡಿ ಈ ಕಟಾರಿನ ಸ್ವೀಕರಿಸಬೇಕು. ಕಟಾರಿ ನನಗೆ ಹಾಕಿದ್ದು? ಧೈರ್ಯಶಾಲಿ ಹುಡುಗಿರ ಹತ್ರ ಕಟಾರಿ ಇರಬೇಕು. ಇದು ನನ್ನ ಕಿರುಕಾಣಿಕೆ, ಅರ್ಪಿಸ್ಕೊಳ್ಬೇಕು. ಬೇಡ ಅನ್ಬಾರ್ದು. ಅಯ್ಯೋ ನನ್ಗಿದೆಲ್ಲ ಏನು ಬೇಡ. ಚೆನ್ನ ದಾರಿ ಬಿಡಿ, ದಾರಿ ಬಿಡಿ. ಚಲುವೆಯರ ಮುಡಿಯಲ್ಲಿ ಹೂವು, ನಿಮ್ಮಂತಹ ವೀರ ವನಿತೆಯರ ಸೊಂಟದಲ್ಲಿ ಕಟಾರಿ ಇದ್ರೇನೆ ಶೋಭೆ. ತಗೊಳ್ಳಿ. ನೀನಾದ್ರೂ ಹೇಳು ಗೌರಿ, ನೋಡಿದ್ರ ಗೌರಿನೂ ತಗೋ ಅಂತ ಹೇಳ್ತಾ ಇದ್ದಾಳೆ. ನೀವು ತಗೊಳ್ದೇ ಇದ್ರೆ ನನಗೆ ಬೇಜಾರಾಗತ್ತೆ. ಅದು ಹಾಗಲ್ಲ, ಅಜ್ಜಿ ಕರೀತಿದ್ದಾರೆ. ಕರೀಲಿ ಬಿಡಿ, ಆಮೇಲೆ ಅವ್ರೇನಾದ್ರೂ ಬಂದ್ರೆ ನನ್ನ ಗತಿ ಅಷ್ಟೇ. ಬಂದೆ ಅಜ್ಜಿ. ಚೆನ್ನ ಮಿಂಚಿನಂತ ಹುಡುಗಿ ಗೌರಿ. ಇದನ್ನ ಚೆನ್ನಾಗಿ ಕೊಟ್ಬಿಡು, ತಿಳಿತಾ? ಮರಿಬೇಡ.
ಎರಡು ಮೂರು ಮುಂದುವರಿಸಿ ಒಂದು ಎರಡು ಮೂರು ಮಹಾರಾಜರಿಂದ ಅಥವಾ ಯುವರಾಜರಿಂದ ಏನಾದರೂ ಸಂದೇಶ ಬಂದಿರುವುದೇ ಇಲ್ಲ ಸೇನಾ ಬಾವರೆ ಸಿದ್ದಪ್ಪ ಶೆಟ್ಟರ ಮನೆಗೆ ಹೋಗಿ ಚನ್ನಮ್ಮನಿಗೆ ಒಂದು ಪತ್ರ ನೀಡಲು ಅಪ್ಪಣೆ ಆಗಿತ್ತು ಅಲ್ಲಿಗೆ ಹೋಗಿದ್ದೆ ಆ ಚನ್ನಮ್ಮ ಇಲ್ಲಿ ಇರುವುದಾಗಿ ತಿಳಿಯಿತು ತಲುಪಿಸಿ ಹೋಗೋಣ ಎಂದು ಬಂದೆ ಏನು ಈ ಚನ್ನಮ್ಮನಿಗೆ ಅರಮನೆಯಿಂದ ಪತ್ರವೇ ಹೌದು ಸೇನಾ ಬಾವರೆ ಸ್ವತಃ ಚನ್ನಮ್ಮನಿಗೆ ತಲುಪಿಸಬೇಕೆಂದು ಅಣತಿಯಾಗಿದೆ ಇನ್ನೇನು ಗಡಿ ಸೇನಾ ಪಡೆಯ ಮುಖ್ಯಸ್ಥ ಯಾವುದೋ ದಾಕ್ಷಿಣ್ಯಕ್ಕೆ ಈ ಹುಡುಗರಿಗೆ ಶಸ್ತ್ರಭ್ಯಾಸ ಕಲಿಸಲು ಹೇಳಿದ್ರಲ್ಲ ಅದು ಮಹಾರಾಜರಿಗೆ ಗೊತ್ತಾಗಿದೆ ಈ ಚನ್ನಮ್ಮನ ಕಪಿ ಸೇನಕ್ಕೆ ಇಂತ ವಿಷಯಗಳಲ್ಲಿ ತಲೆ ಹಾಕಬಾರದು ಅಂತ ಎಚ್ಚರಿಕೆ ಪತ್ರನ ಕಳಿಸಿರಬೇಕು ಅದು ಹಾಗಿರಲಿ ಚನ್ನಮ್ಮ ಇಲ್ಲ ಇದ್ದಾಳೆ ಪತ್ರವನ್ನ ಅವಳಿಗೆ ತಲುಪಿಸು ಚೆನ್ನಮ್ಮ